ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಫೈನಲ್ ಇಯರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನೀವು ವ್ಯಾಸಂಗ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವ ವ್ಯಾಸಂಗ ಪ್ರಮಾಣಪತ್ರವನ್ನು ನಿಮ್ಮ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ರ್ಯಾಂಕ್ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡಲು ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಎ ಮತ್ತು ಬಿ ವಿದ್ಯಾರ್ಥಿಗಳಾಗಿರುತ್ತೆ. ಇಲ್ಲಿ ರ್ಯಾಂಕಿಂಗ್ ವೈಸ್ನ ಕೊಟ್ಟಿದ್ದಾರೆ, ನೀವು ರ್ಯಾಂಕಿಂಗ್ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮೂರು ಸೆಷನ್ ಇರುತ್ತೆ. ಫಸ್ಟ್ ಸೆಷನ್ನು 9:30 11 ಗಂಟೆ, ಮಧ್ಯಾಹ್ನ ಸೆಷನ್ನು 11:30 1:00, ಇನ್ನು ಮೂರನೇ ಸೆಷನ್ನು 2 ಗಂಟೆ ಮೇಲೆ. ರಿಪೇರ್ ಟೈಮ್ ಕೂಡ ಕೊಟ್ಟಿದ್ದಾರೆ, ಬೆಳಗ್ಗೆ 8:30 8:45, ಮಧ್ಯಾಹ್ನ 10:30, ಇನ್ನು ಮೂರನೇದು 1:30 ಮಧ್ಯಾಹ್ನ. ಇಲ್ಲೂ ರ್ಯಾಂಕಿಂಗ್ ವೈಸ್ ಕೊಟ್ಟಿದ್ದಾರೆ ಡೇಟಾ ನಿಮಗೆ 7, 9, 22 ಇರುತ್ತೆ. ಇಲ್ಲಿ ನೀವು ರ್ಯಾಂಕಿಂಗ್ ಅರ್ಥಗಳನ್ನು ನೋಡಿಕೊಂಡು ನೀವು ಅಲಾಟ್ಮೆಂಟ್ ಮಾಡೋಕ್ಕಾಗುತ್ತೆ. ಈ ಪಿ ಡಿ ಎಫ್ ಬಂದುಬಿಟ್ಟು ಕೆ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ಅಥವಾ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಕೂಡ ಅವೈಲೇಬಲ್ ಇರುತ್ತೆ. ಈ ವೆಬ್ಸೈಟ್ ನೋಡಿಕೊಂಡು ಈ ರ್ಯಾಂಕಿಂಗ್ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳು, ನಿಮ್ಮ ಕ್ಷೇತ್ರ ತಾಲೂಕು ಬಿ ಇ ಒ ಆಫೀಸಿಗೆ ಹೋಗಿ ಅಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ ವ್ಯಾಸಂಗ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಪ್ರಮಾಣಪತ್ರವನ್ನು ನೀವು ತೊಗೊಂಡುಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಅದೇ ರೀತಿ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೂಡ ಪ್ರಕಟಣೆ ಮಾಡಿದ್ದಾರೆ. ಅಲ್ಲಿ 171,000 ವಿದ್ಯಾರ್ಥಿಗಳಿಗೆ ಕೂಡ ಅರ್ಹರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ದಿನಾಂಕ 22 7/9/2022 ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು ಆಯಾ ಶಾಲೆಗಳಿಗೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವ್ಯಾಸಂಗ ಪ್ರಮಾಣಪತ್ರ, ಕನ್ನಡ ವ್ಯಾಸಂಗ ಪ್ರಮಾಣಪತ್ರ, ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಹಾಗೂ ಅಗತ್ಯತೆ ಇದ್ದಲ್ಲಿ ಪೋಷಕರ ವ್ಯಾಸಂಗ ಪ್ರಮಾಣಪತ್ರವನ್ನು ಹಾಜರಿಪಡಿಸಿ ಪರಿಶೀಲನೆ ಒಳಪಡಿಸಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ದಿನಾಂಕ 22 ಆಯಾ ಜಿಲ್ಲೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅವರ ಕಚೇರಿಯ ಪ್ರೋಗ್ರಾಮರ್ ಮತ್ತು ಡಾಟಾ ಎಂಟ್ರಿ ಅವರೊಡಗಳೊಂದಿಗೆ ಅವರು ಕಚೇರಿಯಲ್ಲಿ ಅಭ್ಯರ್ಥಿಗಳ ವ್ಯಾಸಂಗ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ, ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ಪರಿಶೀಲಿಸಿ ಆನ್ಲೈನ್ ಮೂಲಕ ಕೆ ಇಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋದ್ರೆ ಅಲ್ಲಿ ಬಿ ಆಫೀಸಲ್ಲಿ ನಿಮ್ಮ ಡೀಟೇಲ್ಸನ್ನು ಕೆ ಇಗೆ ಅಪ್ಲೋಡ್ ಮಾಡ್ತಾರೆ. ಬೆಂಗಳೂರು ಜಿಲ್ಲೆಯಲ್ಲಿ ಒಟ್ಟು 8 ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದು ಅಲ್ಲಿ N1, N2, N3, N4, S1, S2, S4 ಅಂತ ಹೇಳಿದ್ದಾರೆ. ಇಲ್ಲಿ ಸುಮಾರು 40,000 ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಅರ್ಹರಾಗಿರ್ತಾರೆ. ಅವರು ತಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೂಡ ಹೋಗಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸಪ್ರೇಟ್ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ಇಲ್ಲಿ ಸಿ ಇ ಟಿ ಅಂತಿಮ ಪ್ರತಿ ಮತ್ತು ಸಿ ಇ ಟಿ ಆಲ್ ಟಿಕೆಟ್, SSC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, 7 ವರ್ಷದ ವ್ಯಾಸಂಗ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ, ಗ್ರಾಮೀಣ, ಜಾತಿ ಮತ್ತು ಪ್ರಮಾಣ ವ್ಯಾಲಿಡಿಟಿ ಇರುವ ಮತ್ತು ಹೈದರಾಬಾದ್ ಕರ್ನಾಟಕ ಇದ್ದರೆ SNK ಕೊಟ್ಟಬೇಕಂದ್ರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು, ಇದು ಕಂಪಲ್ಸರಿ ತಗೊಂಡೋಗುತ್ತೆ. ಎ ಮತ್ತು ಬಿ ಅರ್ಹತ ಕಂಡಿಗೆಗಳಲ್ಲಿ ಮಾಡಿರುವ ಅಭ್ಯರ್ಥಿಗಳು ವ್ಯಾಸಂಗ ಪ್ರಮಾಣಪತ್ರದ ಪರಿಶೀಲನೆಗಳಿಗಾಗಿ ಅಭ್ಯರ್ಥಿಗಳು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪರಿಶೀಲನೆ ಮಾಡಲು ಈ ಕೆಳಗಿನ ವಿವರಿಸುವಂತೆ ಸೂಚನೆಗಳನ್ನು ಹಾಗೂ ಕ್ರಮಗಳನ್ನು ಪಾಲಿಸತಕ್ಕದ್ದು. ಅಂದರೆ ಸೇಮ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ನೀವು ವೆರಿಫೈ ಮಾಡಬೇಕಾಗುತ್ತೆ. ನಂತರ ಅವರು ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ನಿಮಗೆ ರ್ಯಾಂಕಿಂಗ್ ವೈಸು ಕೆ ಇ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ರ್ಯಾಂಕಿಂಗ್ ಆಧಾರದ ಮೇಲೆ ನೀವು ಹೋಗಬೇಕಾಗುತ್ತೆ. ಅದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.